ಶುಭೋದಯ ಗುಡ್ ಮಾರ್ನಿಂಗ್ ಅಸ್ಸಾಮ್ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್ ತಾರೀಕು ಆರು ಆರು ಎರಡು ಸಾವಿರದ ಹದಿನಾರು ಸೋಮವಾರ ದಿನಸಂಖ್ಯೆ ಆರು ವಾಸ್ತು ಸಂಖ್ಯೆ ಮೂರು ಬ್ಲಡ್ ಗ್ರೂಪ್ ದಿನ ಭವಿಷ್ಯ ಬಿ ಮತ್ತು ಅಥವಾ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ನವ್ರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ ಇರುತ್ತೆ ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥ ದಿನ ಎ ಪಾಸಿಟಿವ್ ಅಥವಾ ಎ ಬಿ ಪಾಸಿಟಿವ್ನವರಿಗೆ ಸಾಧಾರಣವಾದಂಥ ಶುಭ ಫಲ ಇರುತ್ತೆ ಕೆಲಸ ಕಾರ್ಯಗಳಲ್ಲಿ ಎಚ್ಚರಿಕೆ ಅಗತ್ಯ ಯಾವುದೇ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಜ್ಯೋತಿಷ್ಯದ ದಿನ ಭವಿಷ್ಯ ಜನ್ಮ ಸಂಖ್ಯೆ ಒಂದು ತುಂಬ ಹುಷಾರಾಗಿರಬೇಕಾದಂಥ ದಿನ ನಿಮ್ಮ ಆತ್ಮೀಯರು ಕೊಡುವಂತಹ ಮುಖ್ಯವಾದ ಸಲಹೆಗಳನ್ನು ತಪ್ಪದೆ ಫಾಲೋ ಮಾಡಿ ಅದನ್ನು ಮಾಡೋದರಿಂದ ಆಗಬಹುದಾದಂತಹ ದೊಡ್ಡ ನಷ್ಟದಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬಹುದು ಆಸ್ತಿಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಯಾವುದಾದ್ರು ಇದ್ದರೆ ಇನ್ನೂ ಸ್ವಲ್ಪ ದಿನ ಮುಂದೂಡೋದು ಉತ್ತಮ ಜನ್ಮ ಸಂಖ್ಯೆ ಎರಡು ಕೆಲವು ಕೆಲಸಗಳು ಮಧ್ಯದಲ್ಲೇ ನಿಲ್ಲಿಸ್ಬೇಕಾಗತ್ತೆ ಆದರೆ ಆ ನೀವು ನಿಲ್ಲಿಸಿದಂಥ ಕೆಲಸ ದಿನದ ಕೊನೆಗೆ ಪೂರ್ತಿಯಾಗತ್ತೆ ಮಕ್ಕಳ ವಿಷಯದಲ್ಲಿ ಯಾವುದೇ ತರಹದ ಟೆನ್ಷನ್ ಬೇಡ ಹಾಗೆಯೇ ಯಾವುದೇ ವಿಷಯಕ್ಕೂ ನಿರಾಸೆಯೂ ಬೇಡ ಜನ್ಮ ಸಂಖ್ಯೆ ಮೂರು ಅಕ್ಕಪಕ್ಕದವರ ಜೊತೆ ಕೆಲವು ವಿಷಯಗಳಲ್ಲಿ ಕಾಂಪಿಟೇಷನ್ ಅಥವಾ ವಾಗ್ವಾದ ಎದುರಾಗತ್ತೆ ನಿಮ್ಮ ಕೈನಲ್ಲಿ ಯಾವ ಕೆಲಸ ಆಗಲ್ಲ ಅಂತ ನಿಮಗೆ ಗೊತ್ತಿರೋದರಿಂದ ಹುಷಾರಾಗಿ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳಿ ಜನ್ಮ ಸಂಖ್ಯೆ ನಾಲ್ಕು ಆತ್ಮೀಯರು ಯಾವುದಾದ್ರು ಇನ್ವಿಟೇಷನ್ ಕೊಟ್ಟಿದ್ದರೆ ಅದರ ಫಂಕ್ಷನ್ಗೆ ಬನ್ನಿ ಅಂತ ದಯವಿಟ್ಟು ಅದಕ್ಕೆ ಮನ್ನಣೆ ಕೊಡಿ ಅದರಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಸಂತೋಷ ಆಗತ್ತೆ ರಿಲೇಷನ್ಶಿಪ್ಸ್ನ ಕಾಪಾಡ್ಕೊಳ್ಳಿ ಜನ್ಮ ಸಂಖ್ಯೆ ಐದು ಡ್ರೈವಿಂಗ್ ಮಾಡೋವಾಗ ಸ್ವಲ್ಪ ಹುಷಾರಾಗಿರಿ ಇಲ್ಲಾಂದರೆ ನಿಮ್ಮದಲ್ಲದ ತಪ್ಪಿಗೆ ನೀವು ಸಫರ್ ಮಾಡಬೇಕಾಗತ್ತೆ ಏನೇ ಸಮಸ್ಯೆ ಎದುರಾದರೂ ಅದರ ಹಿಂದಿರೋ ರಿಯಲ್ ಫ್ಯಾಕ್ಟ್ ಏನು ಅಂತ ತಿಳ್ಕೊಳ್ಳಿ ಜನ್ಮ ಸಂಖ್ಯೆ ಆರು ಆವ್ರೇಜ್ ಆದಂಥ ದಿನ ಕೆಲವೊಂದು ವಿಶೇಷ ಸಮಾರಂಭಗಳಲ್ಲಿ ಬಂಧು ಮಿತ್ರರ ಭೇಟಿಯಿಂದ ಒಂದು ಸಂತೋಷದ ವಾತಾವರಣ ಇರುತ್ತೆ ಜನ್ಮ ಸಂಖ್ಯೆ ಏಳು ಲಾಟ್ರಿ ಶೇರ್ ಮಾರ್ಕೆಟ್ ಬಿಸ್ನೆಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಒಳ್ಳೆಯ ದಿನ ಸಂಜೆ ಹೊತ್ತಿಗೆ ಒಂದು ಶುಭ ಸಮಾಚಾರ ಕೇಳ್ತೀರ ಜನ್ಮಸಂಖ್ಯೆ ಎಂಟು ಉತ್ಸಾಹ ಹೆಚ್ಚಾಗಿ ಹೊಸ ನಿರ್ಧಾರಗಳನ್ನು ತಗೊತೀರ ಹೊಸ ಕಾಂಟ್ರ್ಯಾಕ್ಟ್ಗಳಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ದಿನ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಅಡ್ಡಿ ಆತಂಕ ಎದುರಾಗೋದಿಲ್ಲ ಜನ್ಮ ಸಂಖ್ಯೆ ಒಂಬತ್ತು ಎಷ್ಟೇ ದುಡ್ಡು ಬಂದರೂ ನಿಮ್ಮ ಅವಶ್ಯಕತೆಗೆ ಸಾಕಾಗಲ್ಲ ಆದರೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವತ್ತು ಏನು ಜನ್ಮದಿನ ಇರತಕ್ಕಂಥವ್ರಿಗೆ ಆ ಸಾಯಿನಾಥನು ಇನ್ನೂ ಉತ್ತಮ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ ವೇದಿಕ ವಾಸ್ತು ದಿನ ಭವಿಷ್ಯ ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ ನೀವು ಆಡೋ ಮಾತುಗಳ ಮೇಲೆ ಗಮನ ಇರಲಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂಥ ಸ್ವಂತ ಭಾವನೆಗಳಿರತ್ತೆ ಹಾಗಾಗಿ ಕಾರಣಗಳೇ ಇಲ್ಲದೆ ಜಗಳಗಳಾಗುವ ಸಾಧ್ಯತೆ ಇರುತ್ತೆ ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ ಲಾಭ ತರುವಂತಹ ವ್ಯವಹಾರಗಳ ಬಗ್ಗೆ ಚರ್ಚೆಗಳಾಗತ್ತೆ ಇವತ್ತೇ ಆ ವ್ಯವಹಾರಗಳನ್ನು ಇಂಪ್ಲಿಮೆಂಟ್ ಮಾಡಿ ಮುಂದುವರಿಸಿದ್ರೆ ಬಹಳ ಬೇಗ ಪೂರ್ತಿನೂ ಆಗತ್ತೆ ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ ಬೆಟ್ಟದಂತೆ ಬಂದಂತಹ ಸಮಸ್ಯೆ ಮಂಜಿನಂತೆ ಕರಗತ್ತೆ ಯಾವುದೇ ವಿಧವಾದಂತಹ ಗೊಂದಲ ಗಾಬರಿ ಬೇಡ ಗೋರ್ಮೆಂಟ್ ಜಾಬ್ನಲ್ಲಿರೋರು ಸ್ವಲ್ಪ ಹುಷಾರಾಗಿರಿ ವಿನಾಕಾರಣ ಬ್ಲೇಮ್ ನಿಮ್ಮ ಮೇಲೆ ಬರ್ಬೋದು ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಡಿಸ್ಟ್ರಕ್ಷನ್ ಕಾನೂನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಎದುರಾಗೋ ಸಾಧ್ಯತೆ ಇರೋದರಿಂದ ಯಾವುದಾದ್ರೂ ಕಾಗದ ಪತ್ರಗಳ ವಿಚಾರದಲ್ಲಿ ಯಾವುದಾದ್ರೂ ತಕರಾರಿದ್ದರೆ ಅದನ್ನು ಇವಾಗಲೇ ಸರ್ ಮಾಡ್ಕೊಳ್ಳಿ ಸಿಂಪಲ್ ಸೊಲ್ಯೂಷನ್ಸ್ ಈಗ ಒಂದು ಎರಡು ಮೂರು ದಿನದಿಂದ ನನಗೆ ಸಿಗ್ತಾ ಇರೋರೆಲ್ಲ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಮೊನ್ನೆ ನಮ್ಮ ಸಿ ಎಮ್ ಸಾಹೇಬರು ಕಾರ್ ಮೇಲೆ ಕಾಗೆ ಕೂತಿತ್ತಂತೆ ಸೊ ಅದನ್ನೆಲ್ಲ ಮಾಧ್ಯಮದಲ್ಲಿ ನೋಡಿ ನಮಗೂ ಸ್ವಲ್ಪ ಗಾಬರಿ ಆಯಿತು ಹಾಗಾಗಿ ನಾವು ಈ ಹಿಂದೇನು ನಮ್ಮ ಗಾಡಿಗಳ ಮೇಲೆ ಕಾಗೆ ಕೂತಿದ್ದಾಗ ಅಯ್ಯೋ ಅದೇನಾಗತ್ತೆ ಸುಮ್ಮನೆ ಅದೆಲ್ಲ ನಮ್ಮ ನಂಬಿಕೆ ಅಂದ್ಕೊಂಡು ಸುಮ್ಮನೆ ತೊಗೊಂಡೋದಾಗ ಆ ನಮ್ಮ ವೆಹಿಕಲ್ ನಿಲ್ಲಿಸಿದ್ದಾಗ ಏನು ನಿಂತಿರತ್ತೆ ಕೂತ್ಕೊಳ್ಳುತ್ತೆ ಬಂದು ಕಾಗೆ ಅದಾದಮೇಲೆ ನಾವು ಏನು ಆ ವ್ಯಾ ವೆಹಿಕಲ್ನ ತಗೊಂಡು ಯಾವುದೇ ಕೆಲಸಕ್ಕೆ ಹೋದರೂ ಆ ಕೆಲಸನೂ ಆಗ್ತಾ ಇರಲಿಲ್ಲ ಪದೇ ಪದೇ ಏನಾದರೂ ಒಂದು ಕಾರಣಕ್ಕೆ ಆ್ಯಕ್ಸಿಡೆಂಟ್ಸ್ ಆಗ್ತಾ ಇತ್ತು ಹಾಗಾಗಿ ಮೊನ್ನೆದು ಆ ಸಿ ಎಮ್ ಅವರು ಮೇಲೆ ಕಾಗೆ ಕೂತಿತ್ತು ಅನ್ನೋಂಥ ಒಂದು ಕಾರ್ಯಕ್ರಮಗಳನ್ನು ಮಾಧ್ಯಮಗಳಲ್ಲಿ ನೋಡಿ ನಮಗೂ ಗಾಬರಿ ಆಯಿತು ಆ ರೀತಿ ಕೂತ್ಕೊಂಡ್ರೆ ಅದು ತಪ್ಪಾ ಅಂತ ಸುಮಾರು ಜನ ಕೇಳಿದ್ರು ಅಥವಾ ಏನಾದ್ರು ದೋಷ ಇರತ್ತಾ ಶನಿ ದೋಷ ಸ್ಟಾರ್ಟ್ ಆಗತ್ತಾ ಅಥವಾ ಏನಾದ್ರು ಕಂಟಕ ಇರತ್ತಾ ಅಂತ ಕೆಲವ್ರಿಗೆ ತಲೆ ಮೇಲೆ ಕುತ್ಕೊಳ್ಳತ್ತೆ ಕೆ ಅಥವಾ ತಲೆ ಮೇಲೆ ಒಡೆದ್ಬಿಟ್ಟು ಹೋಗುತ್ತೆ ಅಥವಾ ಮನೆಗಳ ಕಾಂಪೌಂಡು ಅಥವಾ ಮನೆ ಒಳಗೆ ಬಂದ್ಬಿಟ್ರೆ ಕಂಟಕಾನ ಈ ರೀತಿಯಾದಂಥ ಬಹಳಷ್ಟು ಪ್ರಶ್ನೆಗಳು ಈಗೊಂದು ಎರಡು ಮೂರು ದಿನದಿಂದ ಜಾಸ್ತಿ ಆಗೋಯಿತು ಬಿಕಾಸ್ ಆಫ್ ಆ ಒಂದು ಗಾಡಿ ಮೇಲೆ ಕೂತಿದ್ದಕ್ಕೆ ಗಾಡಿ ಮಾರುಬಿಡೋದ ಇಲ್ಲ ಮನೆ ಖಾಲಿ ಮಾಡೋದಾ ಏನು ಮಾಡಬೇಕು ಅಂತ ಕಾಗೆ ಕುಳಿತರೆ ಅಪಶಕ್ನಾನ ಶನಿ ಕಾಟ ಅಟ್ಯಾಕ್ ಆಗುತ್ತಾ ಇಲ್ಲ ಇದು ಶುದ್ಧ ಸುಳ್ಳು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ನನ್ನ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ರಿಸರ್ಚಿನ ಪ್ರಕಾರ ನಾನು ತಿಳ್ಕೊಂಡಿರೋದು ನನ್ನ ಮಟ್ಟಿಗೆ ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಶನಿಯ ವಾಹನ ಕಾಗೆ ಅಲ್ವೇ ಅಲ್ಲ ಶನಿಯ ವಾಹನ ಬಂದು ರಣಹದ್ದು ವಲ್ಚರ್ ಅಂತೀವಲ್ಲ ವಲ್ಚರ್ ಬಂದು ರಣಹದ್ದು ಕಾಗೆ ಯಾರಾದರೂ ವ್ಯಕ್ತಿ ಬದುಕಿದ್ರೆ ಅಥವಾ ಯಾವುದಾರು ಜೀವಿ ಬದುಕಿದ್ರೆ ಅಂದರೆ ತನಗಿಂತ ದೊಡ್ಡ ಶಕ್ತಿಶಾಲಿ ಜೀವಿ ಅದರ ಹತ್ರಕ್ಕೂ ಹೋಗಲ್ಲ ಅದು ಆದರೆ ರಣಹದ್ದು ಆಗಲ್ಲ ಆ ವ್ಯಕ್ತಿ ಶಕ್ತಿಹೀನ ಆಗಿದಾನೆ ಅಥವಾ ಆ ಒಂದು ಪ್ರಾಣಿ ಶಕ್ತಿಹೀನ ಆಗಿದೆ ಅಂತ ಗೊತ್ತಾದರೆ ಅವರು ಬದುಕಿದ್ದಂಗೆ ಅದು ಕುಕ್ಕಿ ಕುಕ್ಕಿ ಕಿತ್ತು ಕಿತ್ತು ತಿನ್ನುತ್ತದು ಸೊ ಹಾಗಾಗಿ ಹಿಂದಿನ ಯುದ್ಧಗಳಲ್ಲಿ ಯುದ್ಧದ ಯಾವ್ದಾರ ಪೇಂಟಿಂಗ್ಸು ಅಥವಾ ಅವುಗಳಲ್ಲೆಲ್ಲ ನೋಡಿ ರಣಹದ್ದುಗಳು ಕಾಯ್ತಾ ಇರುತ್ತೆ ಹಾಗಾಗಿ ಸಾಡೆ ಸಾತಿ ಸಮಯದಲ್ಲಿ ನಾವೊಂದು ಸ್ವಲ್ಪ ನಮ್ಮ ವಿಲ್ ಪವರ್ ನಮ್ಮ ಮಾನಸಿಕ ಶಕ್ತಿ ಅಥವಾ ನಮ್ಮ ದೈಹಿಕ ಶಕ್ತಿನ ಕುಗ್ಗಿಸ್ಕೊಂಡ್ರೆ ಒಂದು ಸ್ವಲ್ಪ ಸೋಂಬೇರಿಗಳಾಗ್ತೀವಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಮೈಂಡೆಂಟ್ಸ್ ಆಗ್ತೀವಿ ಅಂಥ ಟೈಮಲ್ಲಿ ಶನಿಯ ಕಾಟ ನಮ್ಮನ್ನು ಕುಕ್ಕಿ ಕುಕ್ಕಿ ಕಿತ್ತತ್ತೆ ತಿನ್ನತ್ತೆ ಸೊ ಹಾಗಾಗಿ ಶನಿ ದಶೆ ಅಥವಾ ಶನಿ ಸಾಡೆ ಸಾತಿ ನಡಿಬೇಕಾದ್ರೆ ವಿಲ್ ಪವರ್ ಯಾವುದೇ ಕಾರಣಕ್ಕೂ ಮನೋಬಲ ಕಡಿಮೆ ಆಗಬಾರ್ದು ಅಂದ್ಬಿಟ್ಟೇ ಆಂಜನೇಯನ ಪೂಜೆ ಮಾಡಿ ಆಂಜನೇಯನ ಧ್ಯಾನ ಮಾಡಿ ಮನೋಬಲ ಬುದ್ಧಿಮತ ವರಿಷ್ಠಮ್ ಅಂತ ಏನು ಹೇಳ್ತೀವಿ ಆ ರೀತಿ ಮನೋಬಲವನ್ನು ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಂತ ಹೇಳೋವಂಥದ್ದು ಓಕೆ ಇದೊಂದು ಕಡೆ ಇರಲಿ ಆದರೆ ಈ ರಣಹದ್ದು ಅಂತ ಏನು ಹೇಳಿದೆ ನಾನು ಇದಕ್ಕೆ ನಿಮಗೆ ಎವಿಡೆನ್ಸು ನಿಮಗೆ ನಾರ್ತ್ ಇಂಡಿಯಾ ಸೈಡು ಆದರೆ ಕೆಲವೊಂದು ತಟಭೈರವ ಮತ್ತು ಭೈರವರ ದೇವಸ್ಥಾನಗಳು ಅಥವಾ ಅದರ ನಿಯರ್ ಬೈ ಇರತಕ್ಕಂಥ ನಾರ್ತ್ ಇಂಡಿಯಾ ಸೈಡ್ ಸೌತ್ ಇಂಡಿಯಾ ಸೈಡೆಲ್ಲ ಕಾಗೇನೆ ತೋರಿಸುವಂಥದ್ದು ತಮಿಳ್ನಾಡಿನ ಕೆಲವು ಕಡೆ ಇದೆ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಕಾಗೇನ ಕಂಡ್ರೆ ಯಾಕೆ ಭಯ ಇದು ಯಾಕೆ ಇದು ಶುರುವಾಯಿತು ಅಂತಂದರೆ ಸಿಂಪಲ್ ಅದರ ಉಗುರು ಅಥವಾ ಕೊಕ್ಕಿನಲ್ಲಿ ಈ ಕೆಲವೊಂದು ಇಲಿ ಅಥವಾ ಹೆಗ್ಣ ಅಥವಾ ಕೆಲವೊಂದು ಇನ್ ವಸ್ತುಗಳನ್ನು ಅದು ಅಳಿಸಿರೋದಾಗ್ಬೋದು ಅಥವಾ ಗಲೀಜು ಅಂಥ ಕಡೆ ಇರತಕ್ಕಂಥ ವಸ್ತುಗಳನ್ನು ಅದು ತಿಂದಿರತ್ತೆ ಅದರ ಉಗುರಲ್ಲಿ ಅದು ಎತ್ಕೊಂಡು ಹೋಗಿರತ್ತೆ ಕಾಲುಗಳಲ್ಲಿ ಅಂಥ ಕಂಟೆಂಟ್ಸು ಅದರ ಉಗುರಿನ ತುದಿಯಲ್ಲಿ ಮತ್ತು ಕೊಕ್ಕಿನ ತುದಿಯಲ್ಲಿ ಶೇಖರಣೆ ಆಗಿರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ಅದು ಏನಾದರೂ ನಮ್ಮ ತಲೆ ಅಥವಾ ನಮ್ಮ ಮೈಯನ್ನು ಉಜ್ಕೊಂಡು ಹೋದಾಗ ಆ ರೀತಿಯಾದಂಥ ಇನ್ಫೆಕ್ಟೆಡ್ ಪದಾರ್ಥಗಳು ನಮ್ಮ ಚರ್ಮಕ್ಕೆ ಅಥವಾ ನಮ್ಮ ಒಂದು ಖಂಡಗಳಿಗೆ ಮ ಏನಾದ್ರು ಗಾಯ ಆಗಿ ಅಥವಾ ತಲೆ ಸೆನ್ಸಿಟಿವ್ ಏರಿಯಾ ಇರುತ್ತೆ ಅಲ್ಲೂ ಏನಾದರೂ ಅದು ಉಗುರಿನಲ್ಲಿ ತರ್ಚಿದ ಗಾಯ ಆಗಿ ಆ ಒಂದು ಇನ್ಫೆಕ್ಷನ್ ನಮ್ಮ ದೇಹಕ್ಕೆ ಆದಾಗ ಆ ಒಂದು ಇನ್ಫೆಕ್ಷನಿಂದ ಅದು ಕ್ಯಾನ್ಸರ್ ಆಗಿ ಅಥವಾ ಕೆಲವೊಂದು ಸ್ಕಿನ್ ಡಿಸೀಸ್ ಅಥವಾ ಮಾರಣಾಂತಿಕ ಕಾಯಿಲೆಗಳಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳು ಇದ್ದಿದ್ದರಿಂದ ಹಿಂದಿನ ಕಾಲದಲ್ಲಿ ಕಾಗೆ ಬಂದು ಏನಾದರೂ ತಲೆ ಮೇಲೆ ಕುತ್ಕೊಂತು ಅಥವಾ ಎಲ್ಲೇ ಕೂತ್ಕೊಂಡು ಅದು ಹೋದ್ರೂ ಆ ಜಾಗನ ತೊಳಿಬೇಕು ದೇಹದ ಮೇಲೆ ಅಥವಾ ತಲೆ ಮೇಲೆ ಕುತ್ಕೊಂತು ಅಥವಾ ಏನಾದ್ರೂ ಪರ್ಚ್ಬಿಟ್ಟು ಹೋಯಿತು ಅಂತಂದರೆ ಇಮ್ಮಿಡಿಯೇಟಾಗಿ ಅರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ದಿದ್ದ ಕಾರಣ ಅದಕ್ಕೋಸ್ಕರನೇ ಹಾಗೆ ಏನಾದ್ರು ಆ ರೀತಿಯಾದಂಥದ್ದು ತರ್ಚ್ಕೊಂಡೋಗುವಂಥದ್ದು ಆದಾಗ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಮನೆಯಲ್ಲಿ ತುಪ್ಪದೀಪ ಹಚ್ಚಿ ದೇವ್ರ ಮುಂದೆ ಅಂತ ಹೇಳೋರು ಈಗಿನ ಥರ ಡೈರಿ ತುಪ್ಪ ಸಿಗ್ತಾ ಇರಲಿಲ್ಲ ಹಳೆ ಕಾಲದಲ್ಲೆಲ್ಲ ನಾಟಿ ಹಸುವಿನ ತುಪ್ಪ ಸಿಗ್ತಾ ಇರ್ತಿತ್ತು ನಾಟಿ ಹಸುವಿನ ತುಪ್ಪದಲ್ಲಿ ವೈರಲ್ ಇನ್ಫೆಕ್ಷನ್ನ ಆ ಒಂದು ಜಾಗದ ಒಂದು ವೈರಲ್ ಫಾರ್ಮೇಷನ್ನ ನ್ಯೂಟ್ರಲೈಸ್ ಮಾಡುವಂಥ ಶಕ್ತಿ ಇರ್ತಾ ಇತ್ತು ಸೊ ಹಾಗಾಗಿ ತುಪ್ಪ ದೀಪನ ಹಚ್ಚಿ ಅಂತ ಹೇಳ್ತಾ ಇದ್ದರು ಇದನ್ನು ದಯವಿಟ್ಟು ಮನಸ್ಸಿನಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಕೆಲವೊಂದರ ಪ್ರಕಾರ ನಮ್ಮ ಕೆಲವು ಕ್ಲೈಂಟ್ಗಳು ಈ ಒಂದು ಕಾರಣನ ಕೊಟ್ಟಾಗ ಪ್ರಶ್ನೆ ಮಾಡ್ತಾರೆ ನಮ್ಮ ಪೂರ್ವಿಕರು ಪಕ್ಕಾ ವೆಜಿಟೇರಿಯನ್ಸ್ ಆಗಿದ್ದರು ಮತ್ತು ಆದರೂ ಯಾಕೆ ಕಾಗೆಗೆ ನಾವು ಆಹಾರ ಇಡಬೇಕು ಅದಕ್ಕೆ ಇಟ್ಟರೆ ನಮ್ಮ ಪೂರ್ವಿಕರಿಗೆ ನಮ್ಮ ಪಿತೃದೇವತೆಗಳಿಗೆ ಅದು ಹೋಗಿ ತಲುಪತ್ತೆ ಅನ್ನುವಂಥ ಯಾಕೆಂದರೆ ಕಾಗೆ ಬಂದು ಶಾಖಾಹಾರಿ ಅದು ವೆಜ್ಜು ತಿನ್ನತ್ತೆ ನಾನ್ ವೆಜ್ಜು ತಿನ್ನತೆ ನಮ್ಮ ಪೂರ್ವಿಕರು ಬಂದು ಪಕ್ಕಾ ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ದಂಥವ್ರು ಆದರೂ ನಾವು ಯಾಕೆ ಕಾಗೆಗೆ ಆಹಾರ ಇಡಬೇಕು ಅಂತ ಅದಲ್ಲ ಕೆಲವೊಂದು ಆತ್ಮಗಳಿಗೆ ತೃಪ್ತಿ ಆಗಬೇಕಂತಂದರೆ ಈ ಕೆಲವೊಂದು ಪಿತೃಪಕ್ಷಗಳಲ್ಲಿ ಪಿತೃದೇವತೆಗಳಿಗೆ ಅವರಿಗೆ ನಾವು ಆಹಾರನ ಕೊಡಬೇಕು ಅನ್ನುವಂಥ ಸಮಯದಲ್ಲಿ ಕಾಗೆಗೂ ಆಹಾರ ಕೊಡಿಸ್ತಾರೆ ಹಸುಗೂ ಕೊಡಿಸ್ತಾರೆ ಬ್ರಾಹ್ಮಣರಿಗೂ ಕೊಡಿಸ್ತಾರೆ ಒಂದು ರೀತಿಯಾದಂಥ ಪಂಚ್ ಐದು ರೀತಿಯಾದಂಥ ದಾನಗಳನ್ನು ಕೆಲವರು ಅವರ ಪದ್ಧತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಮತ್ತು ಇದು ಒಂದು ಧಾರ್ಮಿಕ ನಂಬಿಕೆ ಆದರೆ ಸೈಂಟಿಫಿಕ್ ರೀಸನ್ ಒಂದಿದೆ ಆ ಸೈಂಟಿಫಿಕ್ ರೀಸನ್ನು ಬಹಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಇದು ನನ್ನ ಒಂದು ಹದಿನೈದು ವರ್ಷದ ರಿಸರ್ಚ್ ಅಂತಲೇ ಹೇಳ್ಬೋದು ಯಾಕೆ ಈ ರೀತಿಯಾದಂಥ ಒಂದು ಆಚರಣೆ ಇದೆ ಅಥವಾ ಕೆಲವೊಂದು ತತ್ವಗಳು ಅಂದರೆ ಆ ತತ್ವ ಏನು ಅಂದರೆ ಕಪ್ಪು ಬಣ್ಣ ದಟ್ಟವಾದ ಕಪ್ಪು ಬಣ್ಣ ಅಥವಾ ಕೃಷ್ಣವರ್ಣ ಅಂತ ಅದನ್ನು ಕರಿತೀವಿ ಕೃಷ್ಣವರ್ಣ ಅಂತಂದರೆ ಗಾಢವಾದ ಡಾರ್ಕ್ ಬ್ಲ್ಯಾಕ್ ಕಲರ್ ಭಗವದ್ಗೀತೆಯಲ್ಲಿ ಹೇಳಿರೋ ಥರ ಶ್ರೀಕೃಷ್ಣನೇ ಹೇಳಿರೋ ಥರ ಕೃಷ್ಣಾರ್ಪಣೆ ಅಂತ ನಾವು ಯಾವುದನ್ನು ಕೃಷ್ಣನಿಗೆ ಅರ್ಪಣೆ ಮಾಡ್ತೀವೋ ಆ ವಸ್ತು ಡೈರೆಕ್ಟಾಗಿ ಅಥವಾ ಆ ಪ್ರಾರ್ಥನೆ ಅಥವಾ ಆ ಉದ್ದೇಶ ಅದು ನೇರವಾಗಿ ಕೃಷ್ಣನಿಗೆ ಕೃಷ್ಣ ತತ್ವಕ್ಕೆ ಅಥವಾ ಮುಕ್ತಿ ಲೋಕಕ್ಕೆ ತಲುಪುತ್ತೆ ಅನ್ನುವಂಥದ್ದು ಅದು ಅರ್ಥ ಕೊಡುತ್ತೆ ಸೊ ಹಾಗಾಗಿ ಕಪ್ಪು ಬಣ್ಣದ ಪಕ್ಷಿ ಅಂತಂದರೆ ಕಾಗೆ ಕೋಗಿಲೆ ಬಂದು ಆಹಾರ ಅದೆಲ್ಲ ತಿಂದಿದ್ದು ನೋಡಿಲ್ಲ ಆದರೆ ಕಾಗೆಗೆ ಪಿತೃ ಕಾರ್ಯಗಳನ್ನು ಮಾಡಬೇಕಾದ್ರೆ ಆಹಾರ ಇಡೋವಂಥದ್ದು ನೀರಿಡುವಂಥದ್ದು ಆವಾಗಿನ ಆವಾಗಿಂದ ಬಂದಿರತಕ್ಕಂಥ ಪದ್ಧತಿ ಬಹುಶಃ ಅದಕ್ಕೆ ನನ್ನ ಒಂದು ರಿಸರ್ಚ್ ಅಥವಾ ಅನಿಸಿಕೆ ಪ್ರಕಾರ ನಾನು ಹೇಳೋದಾದರೆ ಈ ಕಾಗೆಗಳ ಕೂದಲು ಅಥವಾ ಚರ್ಮದಲ್ಲಿ ದಟ್ಟವಾಗಿರೋ ಕೃಷ್ಣವರ್ಣ ಇರುತ್ತೆ ಆ ಕೃಷ್ಣವರ್ಣಕ್ಕೆ ಸೈಂಟಿಫಿಕ್ ನೇಮ್ ಮೆಲನಿನ್ ಅಂತ ಆ ಮೆಲನಿನ್ ಕಂಟೆಂಟು ಎರಡು ಮೂರು ರೀತಿ ಇರುತ್ತೆ ಒಂದು ದಟ್ಟವಾದ ಕಪ್ಪು ಬಣ್ಣ ಇನ್ನೊಂದು ಗೋಧಿ ಬಣ್ಣಕ್ಕೂ ಬಿ ಮೆಲೆನಿನ್ ಅಥವಾ ಯು ಮೆಲೆನಿನ್ ಈ ರೀತಿಯಾದಂಥ ಮೆಲೆನಿನ್ ಕಂಟೆಂಟ್ಸ್ ಅಂತ ಅದನ್ನು ಹೇಳ್ತೀವಿ ಬಹುಶಃ ನೀವು ನೋಡಿ ಯಾರು ತುಂಬ ಕಪ್ಪು ಬಣ್ಣದಲ್ಲಿ ಡಾರ್ಕ್ ಇರ್ತಾರೋ ಅಂಥವ್ರಿಗೆ ಕಾಯಿಲೆಗಳು ತುಂಬ ಕಡಿಮೆ ಅಂದರೆ ರೋಗ ಸಹಿಷ್ಣುತಾ ಶಕ್ತಿ ಅಂದರೆ ಕೆಲವೊಂದು ರೆಸಿಸ್ಟೆನ್ಸ್ ಎನರ್ಜಿ ಅಂತೀವಿ ಅದರ ಪ್ರತಿರೋಧಕ ಶಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ಈ ಮೆಲೆನಿನ್ಗೆ ರಾಸಾಯನಿಕ ಲಕ್ಷಣಗಳು ಬಂದು ಅದರಲ್ಲಿ ಒಂದು ಫೋಟೋ ಪ್ರೊಟೆಕ್ಷನ್ ಲೇಯರ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ ಆ ಕಲರ್ನ ಸುತ್ತಲೂ ಕಾಗೆಗೆ ಆ ಫ್ರೋ ಫೋಟೋ ಪ್ರೊಟೆಕ್ಷನ್ ಲೇಯರ್ ಏನು ಮಾಡುತ್ತೆ ರಿಫ್ಲೆಕ್ಷನ್ ಅಥವಾ ಈ ಯು ವಿ ವಿಕಿರಣಗಳು ಅಂತ ಏನಂತೀವಿ ಯು ವಿ ರೇಡಿಯೇಷನ್ ಸೂರ್ಯನ ಬೆಳಕಿನಲ್ಲಿ ಇರತಕ್ಕಂಥ ಯು ವಿ ರೇಡಿಯೇಷನ್ಸ್ನ ಹಾನಿಕಾರಕವಾದಂತಹ ಶಾಖದ ತತ್ವಗಳನ್ನು ಹೀರ್ಕೊಂಡು ಅದನ್ನು ತಣ್ಣಗೆ ಮಾಡುವಂಥದ್ದು ಆ ಶಾಖವನ್ನು ಕಡಿಮೆ ಮಾಡುವಂಥ ತತ್ವಗಳನ್ನು ಹೀರ್ಕೊಂಡು ಅದ್ರ ಜೊತೆಗೆ ಅಲ್ಟ್ರಾ ಫಾಸ್ಟ್ ಇಂಟರ್ನಲ್ ಕನ್ವರ್ಸೇಷನ್ ಅನ್ನೋ ಪ್ರಕ್ರಿಯೆ ಮೂಲಕ ದೇ ಶಕ್ತಿಯನ್ನು ಹಾನಿ ಮಾಡದ ಶಾಖವನ್ನಾಗಿ ಮಾರ್ಪಾಡು ಮಾಡುತ್ತೆ ಅಂದರೆ ಆ ಆ ಒಂದು ಟೆಂಪರೇಚರ್ನ ಕಡಿಮೆ ಮಾಡುತ್ತೆ ಅದು ಯಾವ ರೀತಿ ಮಾಡುತ್ತೆ ಅದು ಹೇಗೆ ವರ್ಕ್ ಆಗತ್ತೆ ಅನ್ನೋಂಥದ್ದನ್ನು ನಾನು ನಾಳೆ ಹೇಳ್ತೀನಿ ತಪ್ಪದೆ ನೋಡ್ತಾ ಇರಿ ಅಕ್ಷತತ್ವ